ಎಲ್ಲಾ ವಿರೋಧ ಪಕ್ಷರು ಸೇರಿ ರಾಷ್ಟ್ರಪತಿಗೆ ಬರೆದುಕೊಟ್ರು ಅವರಿಗೆ ಮಾಡಿ ಅಂತ ಅವರು ಎಲ್ಲರ ಸಹಿ ಸಂಗ್ರಹಣೆ ಮಾಡಿ ಆರ್ಥಿಕ ಜ್ಞಾನ ಇರತಕ್ಕಂತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿ ಮಾಡಿದ್ರೆ ಹೊರತಾಗಿ ತಾನು ಪ್ರಧಾನಮಂತ್ರಿ ಆಗಲಿಲ್ಲ ಆಮೇಲೆ ಏ ಸ್ವಲ್ಪ ಜಾಸ್ತಿ ಆದ್ರೆ ಸುಮ್ಮನೆ ಇರೋಪ ಮನೆಗೆ ಹೋಗಿ ಮಲಗು ಇವತ್ತು ರಾಹುಲ್ ಗಾಂಧಿ ಅವರು ಮಂತ್ರಿಗಳಾಗಬಹುದಾಗಿತ್ತು ಬೇರೆ ಹುದ್ದೆಯಲ್ಲಿ ಹೋಗಬಹುದಾಗಿತ್ತು ಆದ್ರೆ ಅವರು ಕೂಡ ಯಾವ ಹುದ್ದೆ ಸ್ವೀಕಾರ ಮಾಡಲಿಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ 4000 ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರಾ ಮಾಡಿ ಕಾಲ್ನಡಿಗೆಯಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬಿಡಿದ್ರು ನಾನು ಅಲ್ಲಿವರೆಗೆ ಅಲ್ಲಿ ಅಲ್ಲಿ ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ದೆ ಪ್ರಾರಂಭದಲ್ಲೂ ಭಾಗಿಯಾಗಿದ್ದೆ ಮಧ್ಯದಲ್ಲೂ ಎಲ್ಲಾ ರಾಜ್ಯಗಳಲ್ಲಿ ನಾನು ಒಂದೊಂದು ಮೀಟಿಂಗ್ ಅನ್ನ ಮಾಡಿ ಅವರ ಜೊತೆಯಲ್ಲಿ ಎಲ್ಲಿ ಬೇಕು ಅಲ್ಲಿ ಸಾಥ್ ಕೊಟ್ಟೆವು ಅವರು ದೇಶದಲ್ಲಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಬೇಕು ಅಂತ ಹೇಳಿ ಭಾರತ್ ಜೋಡೋ ಯಾತ್ರಾ ಮಾಡಿದ್ರು ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅದಕ್ಕಾಗಿ ಈ ಬೆಲೆಯನ್ನ ಇಳಿಸಬೇಕು ಬಡವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದರಗೋಸ್ಕರ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ದೇಶದಲ್ಲಿ ಅಸಮಾನತೆ ಬೆಳೀತಾ ಇದೆ ಕೆಲವೇ ಜನ ಶ್ರೀಮಂತರಾಗ್ತಾ ಇದ್ದಾರೆ ಅನೇಕ ಜನ ಬಡವರು ಇನ್ನೂ ಬಡವರಾಗಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಲಿಲ್ಲ ಅದಕ್ಕಾಗಿ ದೇಶದ ಜನರ ಒಂದು ಅವರ ಲಕ್ಷ್ಯವನ್ನ ಎಳಿಬೇಕು ಅವರ ಲಕ್ಷ್ಯವನ್ನ ತನ್ನ ಕಡೆ ಈ ಸಮಸ್ಯೆ ಕಡೆ ಸೆಳಿಬೇಕು ಅಂತ ಹೇಳಿ ಅವರು ಈ ಕಾರ್ಯಕ್ರಮ ಹಾಕಿದ್ದು ಇಷ್ಟೊಂದು ಉದ್ದ ಪಾದಯಾತ್ರೆ ದೇಶದಲ್ಲಿ ಯಾರೂ ಮಾಡಿಲ್ಲ ರಾಹುಲ್ ಗಾಂಧಿ ಮಾತ್ರ ಇದನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ದೇಶದ ಜನರಿಗಾಗಿ ದೇಶ ಒಕ್ಕಟ್ಟಿರಬೇಕು ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟರು 32 ಗುಂಡುಗಳು ಅಕ್ಕಿನಿ ಎದೆಯಲ್ಲಿ ಹಾರಿಸಿ ಅವರ ದೇಹವನ್ನ ಛಿದ್ರ ಛಿದ್ರ ಮಾಡಿದ್ರು ರಾಜೀವ್ ಗಾಂಧಿ ದೇಶದಲ್ಲಿ ಐಕ್ಯತೆ ಇರಬೇಕು ಅಂತ ಹೇಳಿ ಅವರ ಪ್ರಯತ್ನ ಮಾಡಿದ್ರು ಒಬ್ಬ ಮಹಿಳೆ ಮಾನವ ಬಾಂಬ್ ತನ್ನ ತೊಕ್ಕಿಗೆ ಕಟ್ಟಿ ಅವರು ಹಾರ ಹಾಕಕ್ಕ ಹೋಗಿ ಅವರ ದೇಹದ ಚಿಂದಿ ಚಿಂದಿ ಮಾಡಿಬಿಟ್ರು ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಗಾಂಧೀಜಿ ದೇಶವನ್ನ ಒಕ್ಕಟ್ಟಿಡಕ್ಕೆ ಇಂದಿರಾ ಗಾಂಧೀಜಿ ಅವರು ರಾಜೀವ್ ಗಾಂಧಿ ಅವರು ಬಿಜೆಪಿ ಅವರು ಕೊಡುಗೆ ಏನಿದೆ ಈ ದೇಶಕ್ಕೆ ಅಲ್ಲಿ ಇಲ್ಲಿ ಜಗಳ ಹಚ್ಚೋದು ಬಂದಲ್ಲೆಲ್ಲ ಹೋದಲ್ಲಿ ಭಾಯೋ ಅವ್ರ ಬಹನೋ ಮೈ ಸಬ್ಕೋ ಸುರಕ್ಷಿತ್ ರಕುಂಗ ಮತ್ತು
ಸಲ ಹೇಳ್ತೀರಿ? ಹುಬ್ಬಳ್ಳಿಗೆ ಬಂದ್ರು, ಹುಬ್ಬಳ್ಳಿ ಜನತೆಗೆ ಏನು ಕೊಡುಗೆ ಕೊಟ್ಟರು? ಕರ್ನಾಟಕಕ್ಕೆ ಅನೇಕ ರಾಜ್ಯದ ಅನೇಕ ಮೂಲಿಗಳಲ್ಲಿ ಹೋದ್ರು ಓಟಿನಗೋಸ್ಕರ. ಇದು ಎಲ್ಲ ಇದು ಒಂದು ವರ್ಷದಲ್ಲೇ. ಯಾಕಪ್ಪ ನಾಲ್ಕು ವರ್ಷ ನೀವು ಅಡ್ಡಾಡಲಿಲ್ಲ? ನಾಲ್ಕು ವರ್ಷ ಬಂದು ನಮಗಿಂತ ಕೊಡುಗೆ ಕೊಡ್ತೀನಿ ಅಂತ ಹೇಳಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಖಾನೆ ತೆಗೆದ್ರ? ಯಾವುದಾದ್ರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ತಂದು ಇಲ್ಲಿನ ಜನರಿಗೆ ಸುಖ ಸಮೃದ್ಧಿ ಕಡೆ ಅವರಿಗೆ ತೆಗೆದುಕೊಂಡು ಹೋದ್ರ? ಇಲ್ಲ. ಆದ್ರೆ ಚುನಾವಣೆಯಲ್ಲಿ ಬರೋದು, ಚುನಾವಣೆಯಿಂದ ಮುಂಚೆ ಇದೆ ಅಂದ್ರೆ ಈ ಮಾತನ್ನ ಹೇಳೋದು, ಹುರಿದುಂಬಿಸ್ತಕ್ಕಂಥದ್ದು ಮಾಡಿ ಓಟ್ ತಗೊಳಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಮತ್ ನಮಗ್ ಕೇಳ್ತಾರೆ 70 ವರ್ಷನಾಗ ನೀವು ಮಾಡಿದ್ದೇಳಿ. ನಾ 70 ವರ್ಷನ ಲೆಕ್ಕ ಕೊಡ್ತೀನಿ, ನನ್ನ ಬಲ್ಲಿದೆ. ಅದು ಪಾರ್ಲಿಮೆಂಟ್ ನಂಗೆ ಕೊಟ್ಟಿದ್ದೇನೆ, ಇಲ್ಲೂ ನಿಮಗೆ ಬೇಕಾದ್ರೆ ಕೊಡ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ 100ಕ್ಕೆ 16 ಜನ ಮಾತ್ರ ಶಿಕ್ಷಿತರಿದ್ರು. ಇವತ್ತು 2014ರವರೆಗೆ 70% ಜನ ಶಿಕ್ಷಿತರಾಗಿದ್ದಾರೆ. ಇದು ಯಾರ ಕೊಡುಗೆ? ಯಾರ ಕೊಡುಗೆ? ಇದು ಕಾಂಗ್ರೆಸ್ ಕೊಡುಗೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 32 ವಯಸ್ಸಿದ್ರೆ ಅಥವಾ ಆವರೇಜ್ ಲೈಫ್ ಅವ್ರ ಜೀವನ 32 ವರ್ಷಕ್ಕೆ ನಮ್ಮ ದೇಶದಲ್ಲಿ ಜನ ತಮ್ಮ ಅಂತಿಮ ಉಸಿರ ಬಿಡ್ತಿದ್ರು. ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಾರೆ. ಆದ್ರೆ ಇವತ್ತು ಜನ ಬದುಕೋದು 70 ವರ್ಷದವರೆಗೆ ಬರ್ತಾ ಇದ್ದಾರೆ ಆವರೇಜ್ ಲೈಫ್ ಅಂದ್ರೆ. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ದೇಶದಲ್ಲಿ ಅನ್ನಕ್ಕಾಗಿ ಜನ ಮರುಗ್ತಾ ಇದ್ರು. ಹಸಿರು ಕ್ರಾಂತಿ ಮಾಡಿ ಹಾಲಿಗಾಗಿ ಬಿಳಿ ಯಾನೇ ವೈಟ್ ರೆವಲ್ಯೂಷನ್ ಮಾಡಿ ಇವತ್ತು ದೊಡ್ಡ ದೊಡ್ಡ ಜನರಿಗೆ ಬಡವರಿಗೆ ಎಲ್ಲರಿಗೂ ಕೂಡ ಇವತ್ತು ಆಹಾರ ಧಾನ್ಯದ ಒಂದು ವ್ಯವಸ್ಥೆ ಆಗಿದೆ. ಬಡವರಿಗೆ ಹೊಟ್ಟೆ ತುಂಬಾ ಅನ್ನ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು. ಆದ್ರೆ ಇವರೇನು ಅನ್ನದ ಆಹಾರ ಧಾನ್ಯದ ಗೋದಾಮುಗಳು ತುಂಬಿ ತುಳುಕಿ ಜನರಿಗೆ ಪುಕ್ಕಟ್ಟೆ ಅಕ್ಕಿ ಕೊಡ್ತಕ್ಕಂಥದ್ದು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಮನ್ರೇಗಾ ಅಂತ ಕಾರ್ಯಕ್ರಮ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಮಕ್ಕಳಿಗೆ ಪುಕ್ಕಟ್ಟೆ ಎಜುಕೇಶನ್ 7ನೇವರೆಗೆ ಕೊಡ್ತಕ್ಕಂಥದ್ದು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ದೊಡ್ಡ ಹಾಸ್ಪಿಟಲ್, ಇವೆಲ್ಲ ಮಾಡಿದ್ದು ನಾವು. ನಿಮ್ದೇನಿದೆ ಕೊಡುಗೆ? ನೀವೇನಾದರೂ ಕಾಂಗ್ರೆಸ್ಗೆ ಬೈಯೋದು, ಸೋನಿಯಾ ಗಾಂಧಿಗೆ ಬೈಯೋದು, ರಾಹುಲ್ ಗಾಂಧಿ ಅವ್ರಿಗೆ ಬೈಯೋದು, ಗಾಂಧೀಜಿ ಅವ್ರಿಗೆ ಬೈಯೋದು, ನೆಹರೂಜಿ ಅವ್ರಿಗೆ ಬೈಯೋದು, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿ ಎಲ್ಲೂ ಇರಲಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಲಿಲ್ಲ, ಸೂಲಿಗೇರಲಿಲ್ಲ ಅಥವಾ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ಇವರೆಲ್ಲ ಬರೇ ಸರ್ಕಾರಿ ನೌಕರಿ ಮಾಡೋದ್ರಲ್ಲಿ ಇದ್ರು. ಅವಾಗ ಈಗ ನಮಗೆ ಹೇಳ್ತಾರೆ ದೇಶಭಕ್ತರು ನಾವು, ದೇಶಕ್ಕೆ ಸ್ವಾಭಿಮಾನ ಕೊಟ್ಟು ಬದುಕ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅರೆ, ನಿಮಗೋಸ್ಕರ ಸ್ವಾತಂತ್ರ್ಯ ತಂದು ಗುಂಡೇಟ್ ತಿಂದಂತ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಪಾರ್ಟಿಯವರು. ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಪದೇ ಪದೇ ಆ ಮಾತು ನೀವು ನಮಗೆ ಕೇಳಕ್ ಹೋಗ್ಬೇಡಿ. ಏನ್ ಮಾಡೋದ, ಏನ್ ಮಾಡೋದ, ಈಗೇನು ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಇರೋದು ಶಾಲೆಗಳು ಇವರೇ ಮಾಡ್ಯಾರ, ಕಾಲೇಜ್ಗಳು ಇವರೇ ಮಾಡಿದ್ದಾರೆ.
ಅಥವಾ ಅಂಗನವಾಡಿ ಇವರೇ ಮಾಡಿದ್ದಾರೆ, ಹಾಸ್ಪಿಟಲ್ ಇವರೇ ಮಾಡಿದ್ದಾರೆ. ಏನು ಏನಾದರೂ ಒಂದು ಅರ್ಥ ಬೇಕಲ್ಲ ಅದಕ್ಕೆ. ಏನಿಲ್ಲ, ಅದರ ಬಗ್ಗೆ ಅವರು ಹೇಳಕ್ಕೆ ಅವ್ರ ಬಳಿ ಶಕ್ತಿನೂ ಇಲ್ಲ, ಕೆಲಸನೂ ಮಾಡೋದಿಲ್ಲ. ಆದರೆ ಬೊಗಳೆ ಹೊಡೆದು ಎಲ್ಲ ಕಡೆ ಬರೇ ಬೊಗಳೆ ಭಾಷಣ. ನಾನು ಇನ್ನೊಂದು ಮಾತು ನಿಮ್ಗೆ ಹೇಳ್ತೇನೆ. ಇವತ್ತು ಎಂಪ್ಲಾಯ್ಮೆಂಟ್, ಸರ್ಕಾರಿ ನೌಕರಿಗಳು ಇಡೀ ದೇಶದಲ್ಲಿ 30 ಲಕ್ಷ ವೇಕೆನ್ಸಿಗಳಿವೆ. 30 ಲಕ್ಷ ಸರ್ಕಾರಿ ನೌಕರಿಗಳು ಮೋದಿಯವರು ಯಾಕೆ ತುಂಬುತ್ತಾ ಇಲ್ಲ? 30 ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗ್ತದೆ, ಅವರಿಗೆ ಅಶ್ಯೂರ್ಡ್ ಜಾಬ್ ಸಿಗ್ತವೆ, ಪ್ರಾವಿಡೆಂಟ್ ಫಂಡ್ ಸಿಗ್ತದೆ, ಅನೇಕ ಸವಲತ್ತುಗಳು ಅವ್ರಿಗೆ ಸಿಗ್ತದೆ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ ಸಿಗ್ತದೆ, ಇದೆಲ್ಲ ಅನುಕೂಲ ಸಿಗ್ತದೆ. ಆದ್ರೆ ಆ 30 ಲಕ್ಷ ವೇಕೆನ್ಸಿ ತುಂಬಿಲ್ಲ. ಅದೇ ಡೇಲಿ ವೇಜಸ್ ಮೇಲೆ ಅದೇ ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಅವ್ರದ್ದು ಹಾಗೆ. ಇಲ್ಲಿ ಇನ್ನೊಂದು ಇಂಜನ್ ಇದೆ, ಡಬಲ್ ಇಂಜನ್ ಅಂತಾರಲ್ಲ, ಡಬಲ್ ಇಂಜನ್ ಸೊ ಇನ್ನೊಂದು ಇಂಜನ್ ಇಲ್ಲಿಂದು. ಇಲ್ಲಿನವರೇನ್ ಹೇಳ್ತಾರೆ, ನಾವು ಇಲ್ಲಿನೂ ಕೂಡ 25 ಲಕ್ಷ ಯುವಕರಿಗೆ ನೌಕರಿ ಇಲ್ಲ. ಅದರಲ್ಲಿ ಸರ್ಕಾರಿ ನೌಕರಿಗಳು ಸುಮಾರು 2,58,000 ಖಾಲಿ ಇವೆ. ಟೀಚರ್ ನೌಕರಿ ಖಾಲಿ ಇವೆ, ಹಾಸ್ಪಿಟಲ್ ನೌಕರಿಗಳು ಖಾಲಿ ಇವೆ, ಅನೇಕ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇವೆ. ಎಲ್ಲ ಕಡೆ ವೇಕೆನ್ಸಿಗಳಿವೆ. ಟೀಚರ್ ವೇಕೆನ್ಸಿ ಖಾಲಿ ಇಡೋದ್ರಿಂದ ಸರ್ಕಾರಿ ಸ್ಕೂಲ್ನಲ್ಲಿ ಓದ್ತಕ್ಕಂತ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ. ಸೈನ್ಸ್ ಟೀಚರ್ ಇರೋದಿಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇರೋದಿಲ್ಲ, ಲ್ಯಾಂಗ್ವೇಜ್ ಟೀಚರ್ನ ಇಂಗ್ಲಿಷ್ ಟೀಚರ್ ಇರಲ್ಲ. ಆ ಬಡ ಮಕ್ಕಳು ಎಲ್ಲಿ ಓದ್ಬೇಕು? ಬಡ ಮಕ್ಕಳಿಗಾಗೆ ಸರ್ಕಾರಿ ಸ್ಕೂಲ್ ಮಾಡಿದ್ದು. ಆದ್ರೆ ಅಲ್ಲಿ ಸುಮಾರು 68,000 ಟೀಚರ್ ಪೋಸ್ಟ್ ಖಾಲಿ ಇವೆ. ಟೋಟಲ್ 2,58,000 ವೇಕೆನ್ಸಿ ಇದ್ರೂ ಬೊಮ್ಮಯ್ಯ ಅವರು ಬಿಜೆಪಿ ಸರ್ಕಾರ ಯಾಕೆ ಅದನ್ನ ತುಂಬುತ್ತಾ ಇಲ್ಲ ನಾನು ಕೇಳ್ತಾ ಇದ್ದೇನೆ. ಅದು ತುಂಬೋದಿಲ್ಲ, ಯಾಕಂದ್ರೆ ಅವೆಲ್ಲ ಬಡವ್ರ ಮಕ್ಕಳಿಗೆ ಹೋಗ್ತವೆ. ಹೇಳಿ, ನೌಕರಿ ಕೊಡಂಗಿಲ್ಲ, ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಮಾಡೋದಿಲ್ಲ. ಆದ್ರೆ ಮೋದಿ ಅವರ ಘೋಷಣೆ ನೋಡಿ, ಜನನು ಹೇಗೆ ಮರಳು ಹಾಕಿ ಹೋಗ್ತಾರೆ. ಅಗರ್ ಮುಜೆ ಪ್ರೈಮ್ ಮಿನಿಸ್ಟರ್ ಬನಾಯಂಗೆ ತೋ ಹರ್ ಸಾಲ್ 2 ಕರೋಡ್ ನೌಕರಿಯಾ ದೂಂಗ ಅಂತ ಹೇಳಿದ್ರು. 2 ಕರೋಡ್ ಅಂದ್ರೆ ಎಷ್ಟಾಯ್ತು ಈಗ? 9 ವರ್ಷದಲ್ಲಿ 18 ಕೋಟಿ ನೌಕರಿಗಳು ಅವ್ರು ಕೊಡಬೇಕಾಗಿತ್ತು. 18 ಕರೋಡ್, 15 ಲಕ್ಷ ಹಣ ಪ್ರತಿಯೊಬ್ಬರಿಗೆ ಕೊಡ್ತೀನಿ ಅಂದ್ರು. ಎಲ್ಲಿ ಹೋಯ್ತದು? ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೋತ ಹೋಗೋದು. ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು, ಒಂದು ಕೊಟ್ಟಂಗ್ ಮಾಡಿದ್ರು. ಇನ್ನ ನೀವು ಆ ಗ್ಯಾಸ್ ಪ್ರೈಸ್ ನೋಡಿದ್ರೆ ಮೊದಲ 410 ರೂಪಾಯಿ, ಈಗ 1,100 ರೂಪಾಯಿ ಆಗಿದೆ. 1,100 ರೂಪಾಯಿ ಈಗ 1,150 ಅಂದ್ರೆ ಮೊದಲೇ ಪುಕ್ಕಟ್ಟೆ ಕೊಟ್ಟಂಗೆ ಹೇಳೋದು. ಈ ಸಂತೆಯಲ್ಲಿ ಕೆಲವು ಜನ ವ್ಯಾಪಾರ ಮಾಡೋರು ಪಾಪ ಹೇಳ್ತಾರೆ, ನೋಡ್ರಿ ನೀವು 2 ತಗೊಂಡ್ರೆ 1 ಫ್ರೀ, ಪುಸ್ತಕ ಇರಲಿ ಅಥವಾ ಅಲ್ಲಿ ಇದ್ದಂತ ಸಾಮಾನು ಮಾರಾಕೇನು ಹೇಳ್ತಾರೆ, ನೋಡ್ರಿ 2 ಬನಿಯನ್ ಖರೀದಿ ಮಾಡ್ರಿ
ಮೂರನೇದು ಫ್ರೀ ಅಂತ ಹೇಳ್ತಾರೆ. ಹಂಗೆ ಮೋದಿ ಅವರು ಓಟ್ ತಗೊಳ್ಳಾಗ ಫ್ರೀ ಸಿಲಿಂಡರ್ ಅಂತ ಹೇಳಿದ್ರು. ಈಗ 410 ರೂಪಾಯಿ ಹೋಗಿ 1150 ರೂಪಾಯಿ ಆಗಿದೆ. ಇದು ಮೋದಿ ಅವರ ಕೊಡುಗೆ. ಅದಕ್ಕಾಗಿ ಬಂಧುಗಳೇ, ಈ ರೀತಿಯಾಗಿ ಇವತ್ತು ಬಿಜೆಪಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮತ್ತು ಅದು ಅಲ್ಲದೆ ಇಲ್ಲಿ ನಮ್ಮ ನಂದಿನಿ ಹಾಲು ಅದನ್ನು ಬರೋಡಾ ಜತೆಯಲ್ಲಿ ಕಡಿ ಅಮೂಲ್ ಜತೆಯಲ್ಲಿ ಅದಕ್ಕೆ ಸೇರಿಸಬೇಕು ಅಂತ ಹೇಳಿ ಕುತಂತ್ರವನ್ನ ಅಮಿತ್ ಶಾ ಸಾಹೇಬರು ನಡೆಸಿದ್ದಾರೆ. ಈಗಾಗಲೇ ವಿಜಯ ಬ್ಯಾಂಕ್ ನಮ್ಮಲ್ಲಿ ತೆಗೆದು ಬರೋಡಾ ಬ್ಯಾಂಕಿಗೆ ಹಾಕಿದ್ದಾರೆ. ನಮಗೇನು ಕೊಡ, ಇಲ್ಲಿಂದ ಇದ್ದಿದ್ದೆಲ್ಲ ಒಂದೊಂದು ಒಯ್ತಾ ಇದ್ದಾರೆ, ಕೊಡೋದೇನೂ ಇಲ್ಲ. ಅದಕ್ಕೆ ಬಂಧುಗಳೇ ನೀವು ಯೋಚನೆ ಮಾಡಿ, ಇಂಥ ಸರ್ಕಾರ, ಕೆಟ್ಟ ಸರ್ಕಾರ, ಕರಪ್ಟ್ ಗೌರ್ಮೆಂಟ್, ಇದಕ್ಕೆ ನೀವು ಇಲ್ಲಿಂದ ತೆಗೆದಾಕ್ಬೇಕು, ಕಿತ್ತು ಬಿಸಾಕ್ಬೇಕು. ಇದನ್ನ ಕಿತ್ತು ಬಿಸಾಕಿದಾಗ ಮಾತ್ರ ಸುಖ ಶಾಂತಿ ಸಮೃದ್ಧಿ ಇರ್ತದೆ. ಇಲ್ಲಾದ್ರೆ ನೀವು ಡೆಮಾಕ್ರಸಿನೂ ಕಳ್ಕೊಳ್ತೀರಿ, ಸಂವಿಧಾನನೂ ಕಳ್ಕೊಳ್ತೀರಿ, ನಿಮಗೆ ಮುಂದೆ ಮಾತಾಡತಕ್ಕಂತ ಹಕ್ಕು ಕೂಡ ಇರೋದಿಲ್ಲ. ಯಾಕಂದ್ರೆ ಯಾರು ಸತ್ಯ ಮಾಡ್ತಾರೋ, ಸತ್ಯ ಮಾತಾಡ್ತಾರೋ. ರಾಹುಲ್ ಗಾಂಧಿ ಅವರು ಸತ್ಯ ನುಡಿದ್ರು. ಅವ್ರು ಹೇಳಿದ್ರು, ಒಬ್ಬ ಅದಾನಿ ಇಷ್ಟೊಂದು ಶ್ರೀಮಂತ ಹೆಂಗಾದ? ಅವರು ಮೊದಲ ಪ್ರಾರಂಭದಲ್ಲಿ ಕೇವಲ 3,000 ಕೋಟಿ ರೂಪಾಯಿ ಬಂಡವಾಳ ಇತ್ತು. 3,000 ಹೋಗಿ 30,000 ಆಯ್ತು. 30,000 ಹೋಗಿ 50,000 ಕೋಟಿ ಆಯ್ತು. 50,000 ಕೋಟಿ ಹೋಗಿ 2020 ಅವ್ರದ್ದು 2,00,000 ಕೋಟಿ ಆಯ್ತು. 20 ರಿಂದ 23 ಎರಡೂವರೆ ವರ್ಷದಲ್ಲೇ 1,200,000 ಕೋಟಿ ಅವರ ಆಸ್ತಿ ಆಯ್ತು. ಅದು ಯಾವ ಜಾದು ಇದೆಪ್ಪ ಮೋದಿ ಅವರ ಹತ್ರ? ಆ ಅದಾನಿಗೆ 2.5 ವರ್ಷದಲ್ಲೇ 1,00,000 ಕೋಟಿ ಆಮದಾನಿ ಬರ್ತಕ್ಕಂಥದ್ದು, ಅದು ಯಾವ ಮಂತ್ರ? ಆ ಮಂತ್ರ ಎಲ್ಲ ಬಡವರಿಗೆ ಕೊಡಿ, ಯುವಕರಿಗೆ ಕೊಡಿ, ಅಟ್ಲೀಸ್ಟ್ ಅವರು ತಮ್ಮ ಕಾಲಿನ ಮೇಲೆ ಬದುಕ್ತಾರೆ. ತನ್ನ ಮನುಷ್ಯನಿಗೆ, ತನಗೆ ಬೇಕಾದವರಿಗೆ ಸರ್ಕಾರಿ ದುಡ್ಡು ಕೊಡೋದು, ಬ್ಯಾಂಕ್ಲಿಂದ ಸಾಲ ಕೊಡಿಸೋದು, LIC ಸಾಲ ಕೊಡಿಸೋದು, ಪ್ರಾವಿಡೆಂಟ್ ಫಂಡ್ ಇಂದ ಕೊಡಿಸೋದು, ಇವೆಲ್ಲ ಸಾಲ ಕೊಡಿಸಿ ಸರ್ಕಾರದ ಆಸ್ತಿಗಳು ಖರೀದಿ ಮಾಡಕ್ ಹಚ್ಚಿದ್ದಾರೆ. ಏರ್ಪೋರ್ಟ್ಗಳು, ಪೋರ್ಟ್ಗಳು, ರಸ್ತೆಗಳು, ರೈಲ್ವೆ ಟ್ರ್ಯಾಕ್ಸ್, ಅನೇಕ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ. ಮತ್ತೆ GST ಅಂತೂ ಎಲ್ಲದರ ಮೇಲೆ, ಹಾಲಿನ ಮೇಲೆ GST, ಹಿಟ್ಟಿನ ಮೇಲೆ GST, ಆಮೇಲೆ ನಮ್ಮ ಪಲ್ಸಸ್ ಮೇಲೆ GST, ಎಲ್ಲದರ ಮೇಲೆ GST ಹಾಕಿ ನಮ್ಮ ಅವಶ್ಯ ವಸ್ತು ಬೆಲೆ ದಿನಾ ದಿನ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೇನು ಅವರು ಕೇಳ್ತಾ ಇಲ್ಲ. ನಾವು ಸುಮ್ಮನೆ ಇದ್ರೆ ನಾಳೆ ಇಲ್ಲಿ ಡೆಮಾಕ್ರಸಿ ಗೌರ್ಮೆಂಟ್ ಹೋಗಿ ಆಟೋಕ್ರಸಿ ಗೌರ್ಮೆಂಟ್ ಬರ್ತದೆ, ಹುಕುಂ ಶಾಹಿ ಬರ್ತದೆ. ದಯವಿಟ್ಟು ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ. ನಾನು ನಿಮಗೆ ಕೈ ದೋಡಿಸಿ ಕೇಳ್ಕೊತೇನೆ, ಪ್ರಜಾಪ್ರಭುತ್ವದ ಯಾರಾದರೂ ಬರ್ತಾರೆ, ಬರೇ ಇವರೇ ಒಬ್ಬರೇ ನಮಗೆ ಬೇಕಾಗಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಆಗ್ತದೆ. ಆದ್ರೆ ಇಂಥ ಕೆಟ್ಟ ಸರ್ಕಾರ, ಕೆಟ್ಟ ನೀತಿ, ಜನರಿಗೆ ಮೋಸ ಮಾಡತಕ್ಕಂಥ ಸರ್ಕಾರಕ್ಕೆ ಕಿತ್ತು ಒಗಿಬೇಕು. ನೀವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕು. ದಯವಿಟ್ಟು ಆ ಕೆಲಸ ಮಾಡ್ತೀರಾ? ಮಾಡ್ತೀರಾ? ಇದು ಯಾರಿಗೋಸ್ಕರ ಇಲ್ಲ, ಯಾರು ನಾವ್ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ಇಚ್ಛೆ ಪಟ್ಟಿಲ್ಲ. ಈ ದೇಶದ ಜನರ ಹಕ್ಕನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಈ ದೇಶದ
ಜನರ ಮೂಲಭೂತ ಹಕ್ಕುಗಳು ನಾವು ರಕ್ಷಿಸಬೇಕು. ನಮ್ಮ ಸಂವಿಧಾನವನ್ನು ಉಳಿಸಬೇಕು. ಇದರ ಕಡೆ ನಮ್ಮ ಗಮನ ಇದೆ. ಅದಕ್ಕಾಗಿ ನಮ್ಮ ಹೋರಾಟ ಇದೆ. ಅದಕ್ಕಾಗಿ ನಾನು ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ಇದ್ದಾಗ ಅಲ್ಲಿ ಹೋರಾಟ ಮಾಡಿದೆ, ರಾಜ್ಯಸಭೆಯಲ್ಲಿ ಹೋರಾಟ ಮಾಡಿದೆ. ನನ್ನ ಕೈಯಲ್ಲಿ ಯಾವುದೇ ಮಂತ್ರಿ, ಅದು ಲೇಬರ್ ಮಿನಿಸ್ಟ್ರಿ ಇರಲಿ, ರೈಲ್ವೆ ಇರಲಿ, ನಾನು ಕೈಲಾದಷ್ಟು ಈ ರಾಜ್ಯದ ಸೇವೆಯನ್ನ ಮಾಡತಕ್ಕಂಥದ್ದು ಮಾಡಿದ್ದೇನೆ. ಅನೇಕ ಸಾರಿ ಹುಬ್ಬಳ್ಳಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಮಾಡಿ ತೋರಿಸಿದ್ದೇನೆ, ರೈಲ್ವೆ ಮಂತ್ರಿ ಲೇಬರ್ ಮಿನಿಸ್ಟರ್ ಇದ್ದಾಗ. ಇದು ಡೆವಲಪ್ಮೆಂಟ್ ಕೆಲಸ, ಡೆವಲಪ್ಮೆಂಟ್ ಕೆಲಸ. ಇವರೇನ್ ಮಾಡಿದ್ದಾರೆ? ಧರ್ಮ ಧರ್ಮಗಳಲ್ಲಿ ಜಗಳ, ಜಾತಿ ಜಾತಿಗಳಲ್ಲಿ ಜಗಳ. ನನಗೊಂದು ಮಾತು ಕೇಳಿ ಆಶ್ಚರ್ಯ ಅನ್ನಿಸ್ತು. ಅಮಿತ್ ಶಾ ಹೋಮ್ ಮಿನಿಸ್ಟರು ಮತ್ತು ಬಹಳಷ್ಟು ಒಳ್ಳೆ ಪೋರ್ಟ್ಫೋಲಿಯೋಗಳು ಅವರಿಗೆ ಸಿಕ್ಕಿವೆ. ಮೋದಿ ಅವರು ಕರ್ನಾಟಕ ಬಂದು ಏನು ಹೇಳ್ತಾರೆ, ದೇಖೋ ಕಾಂಗ್ರೆಸ್ ಸರ್ಕಾರ ಅಗರ್ ಆಯೇಗಿ ರಾಜ್ಯ ಮೇ ದಂಗೆ ಹೋ ಜಾಯಂಗೆ. ಅಂದ್ರೆ ಅದರ ಅರ್ಥ ಏನು? ಈಗ ಬೆಂಕಿ ಇಡ್ತಾ ಇದ್ದಾರೆ ಮೋದಿ ಅವರು, ಇದು ಶಾ ಅವರು. ನೀವು ಕಾಂಗ್ರೆಸ್ಗೆ ಆರಿಸ್ತಂದ್ರೆ ರಾಜ್ಯದಲ್ಲಿ ದಂಗೆ ಹೇಳ್ತವೆ. ಯಾಕಪ್ಪ ದಂಗೆ ಹೇಳ್ತದೆ? ಏನಿದ್ರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯ ಮಾಡಲಿಲ್ಲ, ಜನತಾದಲ್ದವ್ರು ಮಾಡಲಿಲ್ಲ. ನಾವು ಒಳ್ಳೆ ರಾಜ್ಯವನ್ನ ಕಟ್ಟಿ ಬಡವರಿಗೆ ಏನ್ ಬೇಕು ಅದನ್ನ ಕೊಟ್ಟು ಅನೇಕ ಕಲ್ಯಾಣಕಾರಿ ಕಾರ್ಯಕ್ರಮಗಳನ್ನ ಮಾಡಿ ಜನರ ಕಡೆ ನೋಡಿದ್ದೇವೆ ಹೊರತಾಗಿ ದಂಗೆ ಮಾಡೋದ್ ಕಡೆ ಇಲ್ಲ. ದಂಗೆ ಮಾಡಿಸೋದು ಇದು ನಮ್ಮ ಶಾ ಅವ್ರ ಕೆಲಸ. ಯಾಕಂದ್ರೆ ಅವರೇ ಹೇಳ್ತಾ ಇದ್ದಾರೆ ಶಾಂತಿ ಇರಬಾರದು, ದಂಗೆ ಎಬ್ಬಿಸಿದ್ರೆ ಓಟ್ ಹೊಡಿತವಲ್ಲ, ಸಮಾಜ ಹೊಡಿತದಲ್ಲ, ಅದಕ್ಕೆ ಓಟಿನಗೋಸ್ಕರ ಈ ಕೆಲಸ ಅವ್ರು ಮಾಡ್ಲದ್ದು. ಅದಕ್ಕೆ ಹುಷಾರಾಗಿರ್ಬೇಕು. ಮತ್ತೆ ಒಬ್ಬ ಹೋಮ್ ಮಿನಿಸ್ಟರ್ ಈ ಮಾತಾಡಿದ್ರೆ ಇದು ಪ್ರಚೋದನಕಾರಿ ಮಾತು. ಅದಕ್ಕೆ ನಮ್ಮ ಪಾರ್ಟಿಯವರು ಇವತ್ತು ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿದ್ದಾರೆ. ಈ ರೀತಿಯಾಗಿ ಅವರು ಭಾಷಣ ಮಾಡ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ಒಳ್ಳೇದಿಲ್ಲ, ರಾಜ್ಯದಲ್ಲಿ ಒಳ್ಳೇದಿಲ್ಲ. ಮತ್ತು ಈಗ ರಾಜ್ಯದಲ್ಲಿ ಚುನಾವಣೆ ನಡೆದಿದೆ. ಈ ಸಂದರ್ಭದಲ್ಲಿ ಇಂಥ ಕೆಟ್ಟ ಭಾಷಣವನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅನ್ನತಕ್ಕಂಥದ್ದನ್ನ ತಿಳಿಸಾಗೋಸ್ಕರ ನಮ್ಮ ಜನ ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿದ್ದಾರೆ. ಮುಂದೆ ಕೋರ್ಟಿಗೆ ಹೋಗ್ಬೇಕು, ಏನು ಹೋಗ್ಬೇಕು ನೋಡೋಣ. ಇಂಥ ವ್ಯವಸ್ಥೆ ಒಂದ್ ಕಡೆ. ಇನ್ನೊಂದು, ನಾನು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ದಲ್ಲಿ ಮಾಡಿದಂತಹ ಭಾಷಣಗಳು ತೆಗೆದುಹಾಕ್ಬಿಟ್ರು. ರಾಹುಲ್ ಗಾಂಧಿ ಅವರು ಮಾಡಿದ ಭಾಷಣ ತೆಗೆದ ಅಲ್ಲದೆ ಅವರಿಗೆ ಕೋರ್ಟ್ನಲ್ಲಿ ತೆಗಿಬೇಕು ಅಂತ ಹೇಳಿ ಅವರಿಗೆ ಒಂದೇ ದಿವಸದಲ್ಲಿ ಅವ್ರ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿದ್ರು, ಅವ್ರ ಮನೆ ಖಾಲಿ ಮಾಡಿಸಿದ್ರು, ಅವ್ರ ಟೆಲಿಫೋನ್ ತೆಗೆದ್ರು, ಏನೇನ್ ಸವಲತ್ತು ಇತ್ತು ಎಲ್ಲ ಕಿತ್ಕೊಂಡು ಬಿಟ್ರು. ಆದ್ರೆ ಅವ್ರ ಪಾರ್ಟಿದವರೇ ಒಬ್ರು ನಾರಾಯಣ್ ಕಚಾಡಿಯಾ ಅಂತೇಳಿ ಒಬ್ರು ಎಂಪಿ, ಆ ಎಂಪಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಡಾಕ್ಟರ್ಗೆ ಕಪಾಳ ಮೋಕ್ಷ ಮಾಡ್ದ, ಹೊಡೆದ. ಅವನು ಹೇಳ್ದ, ನೀವು ಫೋನ್ ಮಾಡಿದಾಗ ನಾನು ಆಪರೇಷನ್ ಮಾಡ್ತಾ ಇದ್ದೆ, ಅದಕ್ಕಾಗಿ ನಮ್ಮ ನರ್ಸ್ಗೆ ಹೇಳಿ ಆಮೇಲೆ ನಾ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಅವನು ಬಂದು ಸಿಟ್ಟಿಗೆ, ನಾನು ಎಂಪಿ ಇದ್ದೀನಿ, ನನ್ನ ಫೋನ್ ನೀ ಎತ್ತದಿಲ್ಲ ಅಂತ ಹೇಳಿ 20 ಜನರಿಗೆ ಕರ್ಕೊಂಡು ಬಂದು ಅವನ ಮೇಲೆ ದಾಳಿ ಮಾಡಿ ಅವನಿಗೆ ಹೊಡೆದ. ಅದಕ್ಕೆ ಕೋರ್ಟ್ನಲ್ಲಿ ಅವನ ಕೇಸ್ ಹಾಕ್ದ. ಮುನ್ಸಿಪ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ ಮೇಲೆ ಆ ಎಂಪಿಗೆ ಶಿಕ್ಷೆ ಆಯ್ತು. ಶಿಕ್ಷೆ ಆದ್ಮೇಲೆ ಅವನಿಗೆ ಡಿಸ್ಕ್ವಾಲಿಫೈ ಮಾಡಲಿಲ್ಲ. ಸೆಷನ್ ಕೋರ್ಟ್ನಲ್ಲಿ ಹೋದ ನಾರಾಯಣ ಭಾಯಿ ಕಚೋಡಿಯಾ,
ಅಲ್ಲಿ ಹೋದ್ರೆ ಅಲ್ಲೂ ಒಂದು ಅಪೀಲ್ ಖಾರಿಜ್ ಆಯ್ತು. ಆವಾಗೂ ಅವನಿಗೆ ತೆಗಿಲಿಲ್ಲ. ಅದು ಆದ್ಮೇಲೆ ಸುಪ್ರೀಂ ಹೈಕೋರ್ಟಿಗೆ ಹೋದ, ಅಲ್ಲೂ ಖಾರಿಜ್ ಆಯ್ತು. ಇಷ್ಟೊಂದು ಆದರೂ ಕೂಡ ಅವನ ಮೆಂಬರ್ಶಿಪ್ ಹೋಗಲಿಲ್ಲ, ಪಾರ್ಲಿಮೆಂಟ್ ಮೆಂಬರ್ಶಿಪ್. ರಾಹುಲ್ ಗಾಂಧಿ ಕೇವಲ ಒಂದು ಮಾತಾಡಿದ್ದಕ್ಕಾಗಿ ಅದಾನಿ ವಿರುದ್ಧ ಈ ಡಿಫೇಮೇಷನ್ ಕೇಸ್ ಅನ್ನ ಹಳೆದು ಎತ್ತಿಡಿದು ಅವರು ಇವರಿಗೆ ಡಿಫೇಮ್ ಮಾಡತಕ್ಕಂಥದ್ದು ಮಾಡಿದ್ರು. ಮಾಡಿ ಅವರು 8 ವರ್ಷ ಮುಂದೆ ನಿಲ್ಲಬಾರದು ಹಂಗೆ ಪ್ರಯತ್ನ ಈಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಕಳಕಳಿಯಿಂದ ಹೇಳ್ತೇನೆ, ಈ ದೇಶದಲ್ಲಿ ಒಬ್ಬರಿಗೆ ಒಂದು ಕಾನೂನು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು. ಅದಕ್ಕಾಗಿ ಇಂಥ ಕೆಟ್ಟ ಸರ್ಕಾರ, ಕೆಟ್ಟ ಪಾರ್ಟಿ ಅಧಿಕಾರದಲ್ಲಿ ಇರಬಾರದು. ನಿಮ್ಮ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ, ಮಾಧ್ಯಮದ